ಗೆ ಸ್ವಾಗತ. ನಾನು ನವಿತಾ ಜೈನ್. ಅಬ್ಬರಿಸಿದ ಡಿಕೆಗೆ ಇಡಿ ಕಂಟಕ. ಮುಳುವಾಗತ್ತ 75 ಕೋಟಿ ಅಕ್ರಮ ಆಸ್ತಿ ಗಳಿಕೆ ಆರೋಪ. ತಿಹಾರ್ ಪಾಲಾದ ದೆಹಲಿ ಮಾಜಿ ಸಚಿವನ ಕೇಸ್ಗೆ ಹೋಲಿಕೆ ಯಾಕೆ? ಏಡೆ ಎದುರು ಡಿಕೆ 75 ಕೋಟಿ ಕಂಟಕ. ಭಾರತ ಜೋಡೋ ಹುರುಪಿನಲ್ಲಿರುವ ಡಿಕೆ ಶಿವಕುಮಾರ್ಗೆ ಇಡಿ ಶಾಕ್ ಅನ್ನು ಕೊಟ್ಟಿದ್ದು ಕೆಲವೇ ಹೊತ್ತಿನಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಆದಾಯಕ್ಕೂ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾರಿ ನಿರ್ದೇಶನಾಲಯ ವಿಚಾರಣೆಯನ್ನ ಮಾಡ್ತಾ ಇದ್ದು ಇವತ್ತು ಹಾಜರಾಗಬೇಕು ಅಂತ ಹೇಳಿ ಈಗಾಗಲೇ ಇಡಿ ಸಮನ್ಸ್ ಅನ್ನು ಡಿಕೆ ಶಿವಕುಮಾರ್ಗೆ ನೀಡಿದೆ. ಸಚಿವರಾಗಿದ್ದಾಗ ಆದಾಯಕ್ಕೂ ಮೀರಿ 75 ಕೋಟಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಬಗ್ಗೆ ಈಗಾಗಲೇ ಸಿಬಿಐ 2020ರಲ್ಲಿ ಕೇಸ್ ದಾ. ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ, ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ. ನಿಮ್ಗೆ ಸರಸ್ವತಿ ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಾಖಲಿಸಿ ತನಿಖೆಯನ್ನ ನಡೆಸಿತ್ತು. ಇದೇ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದಲೂ ಕೂಡ ತನಿಖೆ ನಡೀತಾ ಇದ್ದು ಈ ಬಗ್ಗೆ ವಿಚಾರಣೆಗೆ ಬರುವಂತೆ ಡಿಕೆಶ್ಗೆ ಸಮನ್ಸ್ ಅನ್ನ ಕೊಟ್ಟಿದೆ ಇಡಿ. ದೆಹಲಿ ಮಾಜಿ ಸಚಿವ ಸತ್ಯೇಂದ್ರ ಜೈನ್ನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡಿಕೆಶ್ ಕೇಸ್ ಅನ್ನ ಈಗ ಹೋಲಿಕೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ತಿಹಾರ್ ಜೈಲ್ನಲ್ಲಿದ್ದಾರೆ ಮಾಜಿ ಸಚಿವ ಸತ್ಯೇಂದ್ರ ಜೈನ್. ಈಗಾಗಲೇ ಸಮನ್ಸ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ 2020ರ ಅಕ್ಟೋಬರ್ ನಲ್ಲಿ ಬೆಂಗಳೂರು ಸೇರಿ 14 ಕಡೆ ಸಿಬಿಐ ಶೋಧ ಕಾರ್ಯವನ್ನ ನಡೆಸಿತ್ತು. ಸಚಿವರಾಗಿದ್ದಾಗ ಡಿಕೆಶಿ ಅಕ್ರಮ ಆಸ್ತಿ ಗಳಿಸಿದಕ್ಕೆ ಸಂಬಂಧಪಟ್ಟ ಹಾಗೆ ಸಿಪಿಐ ಕೇಸ್ ದಾಖಲಿಸಿತ್ತು. ಆ ನಂತರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಿಬಿಐ ಎಫ್ಐಆರ್ ದಾಖಲಿಸಿತ್ತು. ಈಗ ಇಡಿಯಿಂದಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಈಗಾಗಲೇ ಸತ್ಯೇಂದ್ರ ಜೈನ್ನ ಕೇಸ್ಗೂ ಸಂಬಂಧಪಟ್ಟ ಹಾಗೆ ಡಿಕೆಶಿ ಕೇಸ್ಗೂ ಸಂಬಂಧಪಟ್ಟ ಹೋಲಿಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ, ಅಲ್ಲೂ ಕೂಡ ಸಿಬಿಐ ಎಫ್ಐಆರ್ ದಾಖಲಿಸಿತ್ತು, ಮತ್ತೊಂದು ಕಡೆ ಇಡಿಯಿಂದ ಈ ಎಲ್ಲ ವಿಚಾರಣೆ ಆದ ಬಳಿಕ ಬಂಧನ ಆಗಿದೆ, ತಿಹಾರ್ ಜೈಲಲ್ಲಿದ್ದಾರೆ. ಸೇಮ್ ಸಿಚುವೇಶನ್ ಇಲ್ಲಿ ಆಗುವಂತಹ ಚಾನ್ಸಸ್ ಇದೆಯಾ? ಏನೇನು ಆಗಬಹುದು ಅಂತ ಅನ್ಸುತ್ತೆ ಈ ಪ್ರಕರಣದಲ್ಲಿ? ನವಿತಾ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಒಂದು ಕಡೆಯಿಂದ ಭಾರತ್ ಜೋಡೋ ಯಾತ್ರೆಗೆ ಭರದ ಸಿದ್ಧತೆಯನ್ನ ಮಾಡಿಕೊಳ್ಳೋದಕ್ಕೆ ಒಂದು ಓಡಾಟದಲ್ಲಿ ಇದ್ರು. ಇಂಥ ಒಂದು ಸಮಯದಲ್ಲೇನೆ ಇಡಿಯಿಂದ ಕೂಡ ಈಗ ಬುಲಾವ್ ಬಂದಿದೆ. ಇದೇ ಕಾರಣದಿಂದಾಗಿ ದೆಹಲಿಯಲ್ಲಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ತಲುಪಿದ್ದಾರೆ, ಮತ್ತೆ ಇವತ್ತು ಅವರ ವಿಚಾರಣೆಯನ್ನ ಕೂಡ ನಡೆಸುವಂತಹ ಸಾಧ್ಯತೆಗಳಿದೆ. ಇದನ್ನ ನಾರ್ಮಲ್ ಆಗಿ ನಾವು ಗಮನಿಸ್ತಾ ಇದ್ವಿ, ಕಳೆದ ಬಾರಿ ಕೂಡ ಅವರಿಗೆ ಇಡಿಯಿಂದ ಒಂದು ಸಮನ್ಸ್ವನ್ನ ಕೊಡಲಾಗಿತ್ತು. ಆ ಬಾರಿ ಕೂಡ ಅವರು ಒಂದು ವಿಚಾರಣೆಯನ್ನ ಎದುರಿಸಿದ್ರು. ಒಂದು ಇನ್ನೊಂದು ಬೇರೆ ಪ್ರಕರಣದಲ್ಲಿ ಅಂದ್ರೆ ಮನಿ ಲಾಂಡ್ರಿಂಗ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಾರಿ ತಿಹಾರ್ ಜೈಲ್ಗೂ ಕೂಡ ಅವರು ಒಂದು ತಿಹಾರ್ ಜೈಲಲ್ಲೂ ಕೂಡ ಅವರು ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಈ ಒಂದು ಪ್ರಕರಣ ಇದೆಯಲ್ಲ, ಇದು ಈ ಸಂದರ್ಭದಲ್ಲಿ ಯಾಕೆ ಇಷ್ಟು ಸದ್ದು ಮಾಡ್ತಾ ಇದೆ ಅಂತ ಗಮನಿಸೋದಾದ್ರೆ, ಮೊದಲನೇದಾಗಿ 2020ರಲ್ಲಿ ನಡೆದಂತ ದಾಳಿ ಏನಿತ್ತು, ಆ ಒಂದು ದಾಳಿಯಲ್ಲಿ 75 ಕೋಟಿ ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಕ್ರಮ ಗಳಿಕೆಯನ್ನ ಮಾಡಿಕೊಳ್ಳಲಾಗಿದೆ ಅಂತೇಳಿ ಗಂಭೀರವಾಗಿರ್ತಕ್ಕಂತಹ ಆರೋಪ ಡಿಕೆ ಶಿವಕುಮಾರ್ ಅವರ ಮೇಲೆ ಬಂದಿತ್ತು. ಸಿಬಿಐ ಕೂಡ ಆ ಸಮಯದಲ್ಲಿ ಶೋಧ ಕಾರ್ಯವನ್ನ ನಡೆಸಿತ್ತು. ಇನ್ನು ಅದರಲ್ಲಿ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ಕೂಡ ವಾಸನೆ ಬಂದಂತಹ ಹಿನ್ನೆಲೆಯಲ್ಲಿ, ಆ ರೀತಿಯಾದಂತಹ ಆರೋಪ ಬಂದ ಹಿನ್ನೆಲೆಯಲ್ಲಿ ಇಡಿ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿತ್ತು. ಯಾವಾಗ ಜಾರಿ ನಿರ್ದೇಶನಾಲಯ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗುತ್ತೆ, ಅದು ತನ್ನದೇ ಆಗಿರತಕ್ಕಂತಹ ರೀತಿಯಲ್ಲಿ ತನಿಖೆಯನ್ನ ನಡೆಸೋಕೆ ಶುರು ಮಾಡುತ್ತೆ, ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಬುಲಾವನ್ನ ಕೊಟ್ಟು ವಿಚಾರಣೆಯನ್ನ ಕೂಡ ಮಾಡುತ್ತೆ. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ, ಇದು ಒಂದು ಪ್ರೊಸೀಜರ್ ಆಯಿತು. ಆದ್ರೆ ಈಗ ಇಲ್ಲಿ ಸತ್ಯೇಂದ್ರ ಜೈನ್ ಏನಿದ್ದಾರೆ, ಆಪ್ನ ಒಂದು ಆರೋಗ್ಯ ಸಚಿವರಾಗಿರ್ತಕ್ಕಂಥವ್ರು, ದೆಹಲಿಯ ಆರೋಗ್ಯ ಸಚಿವರಾಗಿದ್ದಂತಹ ಸತ್ಯೇಂದ್ರ ಜೈನ್ ಅವರ ಹೆಸರಿಗೆ ಮತ್ತೆ ಈ ಒಂದು ಪ್ರಕರಣಕ್ಕೆ ಯಾಕೆ ಹೋಲಿಕೆ ಬರ್ತಾ ಇದೆ ಅಂತ ನೋಡಿದಾಗ, ಇದೇ ರೀತಿಯಾಗಿರ್ತಕ್ಕಂಥ ಅಕ್ರಮ ಹಣ ಗಳಿಕೆ ಆರೋಪ ಅವರ ಮೇಲೆ ಕೂಡ ಕೇಳಿ ಬಂದಿತ್ತು. ಅಲ್ಲೂ ಕೂಡ ಸಿಬಿಐನಿಂದ ದಾಳಿಯನ್ನ ಮಾಡಲಾಗಿರುತ್ತೆ, ನಂತರದಲ್ಲಿ ಒಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅವರ ವಿಚಾರಣೆಯನ್ನ ಕೂಡ ಮಾಡಿರ್ತಾರೆ, ಆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅವರನ್ನ ಬಂಧಿಸಲಾಗುತ್ತೆ. ಸದ್ಯ ಅವರು ಜೈಲ್ನಲ್ಲಿದ್ದಾರೆ. ಇದೇ ಒಂದು ಕಾರಣದಿಂದಾಗಿ ಈ ಒಂದು ಪ್ರಕರಣ ಕೂಡ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ಸಿಬಿಐನಿಂದ ದಾಳಿ ಆಗುತ್ತೆ, ನಂತರದಲ್ಲಿ ಇಡಿ ಅಧಿಕಾರಿ ಇಡಿ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ, ಅದರಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಸತ್ಯೇಂದ್ರನಾಥ್ ಜೈನ್ ಅವರನ್ನ ಕೂಡ ವಿಚಾರಣೆಯನ್ನು ನಡೆಸಲಾಗಿರುತ್ತೆ. ಅದೇ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರ ವಿಚಾರಣೆಗೂ ಕೂಡ ನಡೆಸೋದಕ್ಕೆ ಒಂದು ಬುಲಾವನ್ನ ಕೊಡಲಾಗಿದೆ. ಒಂದು ವೇಳೆ ಏನಾದರೂ ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ದೊರಕಿದಂಥ ಸಂದರ್ಭದಲ್ಲಿ, ಅಥವಾ ತನಿಖೆಗೆ ಸರಿಯಾದ ರೀತಿಯಲ್ಲಿ ಇವರಿಂದ ನಮಗೆ ಒಂದು ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ ಅಂತ ಇಡಿ ಅಧಿಕಾರಿಗಳಿಗೆ ಒಂದು ಅನಿಸಿದಂಥ ಪಕ್ಷದಲ್ಲಿ ಅವರ ಕಸ್ಟಡಿಯನ್ನು ಕೇಳುವಂಥ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವ ಹಾಗಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಒಂದು ಕಡೆ ಇದು ಕೂಡ ಸೆಟ್ ಬ್ಯಾಕ್ ಆಗುವಂತಹ ಚಾನ್ಸಸ್ ಇದೆಯಾ ಡಿಕೆ ಶಿವಕುಮಾರ್ಗೆ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ?
ಕಡೆಗಾಗಲೆ ರಾಜಕೀಯ ಲೆಕ್ಕಾಚಾರವನ್ನ ಕೂಡ ಇಲ್ಲಿ ಹಾಕಲಾಗ್ತಾ ಇದೆ ಅಂತ ನವಿತಾ ನಾವು ನೋಡ್ತಾ ಇದ್ವಿ 2014 ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾಗಿ ಒಂದೇ ಸೆಕೆಂಡ್ ರಾಘವೇಂದ್ರ ಈಗಾಗಲೇ ನೀವು ನೇರ ಪ್ರಸಾರದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇಡಿ ವಿಚಾರಣೆಗೆ ಡಿಕೆ ಶಿವಕುಮಾರ್ ಈಗ ಹಾಜರಾಗಿದ್ದಾರೆ ಅವರಿಗೆ ಸಮನ್ಸ್ ಅನ್ನು ನೀಡಲಾಗಿತ್ತು ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೋ ಈಗ ಡಿಕೆ ಶಿವಕುಮಾರ್ ಇಡಿ ಕಚೇರಿಯ ಒಳಗಡೆ ಹೋಗಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಈಗ ನೋಡ್ತಾ ಇದ್ದೀರಾ ಒಂದಕಡೆ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಏನು ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆನೇ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು ನಾವು ಹೋಗಬೇಕಾ ಬೇಡವಾ ಹೋದ್ರೆ ಏನಾಗುತ್ತೆ ಹೋಗದಿದ್ರೆ ಏನಾಗುತ್ತೆ ಕಾಲಾವಕಾಶವನ್ನ ಕೇಳಬಹುದಾ ಯಾಕಂದ್ರೆ ಭಾರತ ಜೋಡೋ ಕಾರ್ಯಕ್ರಮ ಇರೋದ್ರಿಂದ ಒಂದಷ್ಟು ಟೈಮ್ ಕೇಳಬಹುದಾ ಹೀಗೆ ಅನೇಕ ಒಂದು ಸಲಹೆಯನ್ನ ಕೂಡ ಈಗಾಗಲೇ ಕಾನೂನು ತಜ್ಞರ ಜೊತೆ ಪಡ್ಕೊಂಡಿದ್ದಾರೆ ಡಿಕೆಶಿ ಆದ್ರೆ ಈಗಾಗಲೇ ಕಾನೂನು ತಜ್ಞರು ಕೊಟ್ಟಿರುವಂತಹ ಸಲಹೆ ಇವತ್ತು ಇಡಿ ವಿಚಾರಣೆಗೆ ಹೋಗಬೇಕು ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಇದು ರಾಜಕೀಯ ಅನ್ನುವಂತಹ ಮಾತನ್ನು ಕೂಡ ಇದೇ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು ರಾಜಕೀಯ ಏನೇ ಇರಲಿ ಆದ್ರೆ ಇದೀಗ ಅಕ್ರಮ ಆಸ್ತಿ ಗಳಿಕೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಅಂದ್ರೆ ಈಗ ಸತ್ಯೇಂದ್ರ ಜೈನ್ ಕೇಸ್ ಅನ್ನು ಕೂಡ ಇದಕ್ಕೆ ಹೋಲಿಕೆ ಮಾಡಲಾಗ್ತಾ ಇತ್ತು ಅಂತ ಹೇಳಿ ರಾಘವೇಂದ್ರ ನೀವು ಆಗ್ಲೇ ಹೇಳ್ತಾ ಇದ್ರಿ ಅಂದ್ರೆ ಏನು ಆಗಬಹುದು ಈಗ ಇದು ಸೆಟ್ ಬ್ಯಾಕ್ ಆಗುವಂತ ಚಾನ್ಸಸ್ ಇದೆಯಾ ಅಂತ 2014 ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಪ್ರಮುಖವಾದಂತ ಕಾರಣನೇ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಿತ್ತು ಅವತ್ತು ಯುಪಿಎ ಸರ್ಕಾರಗಳ ಮೇಲೆ ಕೇಳಿಬಂದಂತ ನಿರಂತರವಾದಂತ ಆರೋಪಗಳೇನಿತ್ತು ಅದು ಪ್ರಮುಖವಾದಂತ ಒಂದು ಸೆಟ್ ಬ್ಯಾಕ್ ಆಗಿ ಅವತ್ತು ಯುಪಿಎ ಗೆ ಆಗಿತ್ತು ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಸಾರ್ವಜನಿಕವಾಗಿ ಇಮೇಜ್ ವಿಷಯದಲ್ಲಿ ಇರಬಹುದು ಯಾಕಂದ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಮತ್ತೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಕಂತ ಮಹತ್ವಾಕಾಂಕ್ಷೆಯನ್ನ ಕೂಡ ಹೊಂದಿರೋದ್ರಿಂದಾಗಿ ಅವರ ಒಂದು ಕರಿಯರ್ ಏನಿದೆ ಅವರ ಮೇಲೆ ಇರತಕ್ಕಂತ ಕೇಸುಗಳೇನಿದೆ ಪ್ರತಿಯೊಂದು ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರ್ತವೆ ಅದು ಕೇವಲ ಒಂದು ಕೇಸ್ ಒಂದು ಬಾರಿ ಅವರ ದೆಹಲಿಯ ನಿವಾಸದಲ್ಲಿ ಪತ್ತೆಯಾದಂತಹ ಅಕ್ರಮ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಆರೋಪ ಏನು ಕೇಳಿ ಬಂದಿತ್ತು ಈಗ ಆಲ್ರೆಡಿ ಅವರು ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದಾರೆ ಇನ್ನೊಂದು ಕಡೆಯಿಂದ ನೋಡ್ತಾ ಇದ್ರೆ ಈಗ ಮತ್ತೊಂದು ಪ್ರಕರಣಗಳ ಕಾರಣದಿಂದಾಗಿ ವಿಚಾರಣೆಯನ್ನು ಎದುರಿಸೋ ಹಾಗಾಗಿದೆ ಒಂದು ವೇಳೆ ಈ ವಿಚಾರಣೆ ಮತ್ತಷ್ಟು ಗಂಭೀರವಾಗ್ತಾ ಹೋಗಿ ಇಲ್ಲೂ ಕೂಡ ಅವರಿಗೆ ಏನಾದರೂ ಕಾನೂನಿನ ಸಂಕಟ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿ ಪಕ್ಷದಲ್ಲೂ ಕೂಡ ಆ ಬಗ್ಗೆ ಚರ್ಚೆಗಳಾಗುತ್ತೆ ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ಸಾಕಷ್ಟು ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ ಜೊತೆಗೆ ಪಕ್ಷಕ್ಕೂ ಕೂಡ ಒಂದು ರೀತಿಯಿಂದ ಪೆಟ್ಟು ಬೀಳುವಂತಹ ಸಾಧ್ಯತೆಗಳು ಖಂಡಿತವಾಗಿ ಕಂಡು ಬರುತ್ತೆ ಯಾಕಂದ್ರೆ ಈಗ 40% ಸರ್ಕಾರ ಅಂತ ಹೇಳಿ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡುವಂತದ್ದಿರಬಹುದು ಬಿಜೆಪಿ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನು ಮಾಡುವಂತದ್ದಿರಬಹುದು ಅಥವಾ ನಾವು ಹಲವು ಬಾರಿ ಕೇಳಿದೀವಿ ಮಾಜಿ ಸಿಎಂ ಆಗಿರ್ತಕ್ಕಂತ ಸಿದ್ದರಾಮಯ್ಯನವರು ಒಂದು ಬಿಎಸ್ ಯಡಿಯೂರಪ್ಪ ವಿರುದ್ಧ ಜೈಲಿಗೆ ಹೋಗಿ ಬಂದವರು ಅಂತ ಸಾಕಷ್ಟು ಆರೋಪವನ್ನ ಮಾಡಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಇವೆಲ್ಲ ಎಂದು ಲಿವರೇಜ್ ಏನಿತ್ತು ಇವೆಲ್ಲ ಅವಕಾಶಗಳಿತ್ತು ಅವೆಲ್ಲದಕ್ಕೂ ಕೂಡ ಕೊಕ್ಕೆ ಬೀಳುವಂತ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಒಂದು ಬಾರಿ ಕೆಪಿಸಿಸಿ ಅಧ್ಯಕ್ಷರೇ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಲುಕಿದಂತ ಸಂದರ್ಭದಲ್ಲಿ ಅಥವಾ ಮತ್ತೊಂದು ಬಾರಿ ಅವ್ರಿಗೆ ಏನಾದರೂ ಜೈಲಿಗೆ ಹೋಗುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಇದು ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗುತ್ತೆ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಲಾಭ ಆಗುತ್ತೆ ಹೇಗೆ ಒಂದು ಬಿಜೆಪಿಗೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಅಂತ ಅದನ್ನ ಈಗಲೇ ಹೇಳೋದು ಅದ ಊಹೆಯನ್ನ ಮಾಡುವಂತದ್ದು ಸಾಕಷ್ಟು ಒಂದು ಕಷ್ಟಕರವಾಗಿರ್ತಕ್ಕಂತ ಸಂಗತಿ ಆಗುತ್ತೆ ನವಿತಾ ಯಾಕಂದ್ರೆ ಒಂದು ಬಾರಿ ಕೆಪಿಸಿಸಿ ಅಧ್ಯಕ್ಷರಿಗೆ ಈ ರೀತಿಯಾದಂತ ಒಂದು ಸಂಕಟ ಬಂದಂತ ಸಂದರ್ಭದಲ್ಲಿ ಅದು ಸಿದ್ದರಾಮಯ್ಯನವರಿಗೆ ಅಥವಾ ಬೇರೆ ಯಾರಿಗೂ ಅವರ ಪಕ್ಷದಲ್ಲಿ ಇರ್ತಕ್ಕಂತ ಅವರ ವಿರೋಧಿಗಳಿಗೆ ಲಾಭ ಆಗುತ್ತೆ ಅಂತ ಕೂಡ ಊಹಿಸೋದು ಕಷ್ಟ ಆಗುತ್ತೆ ಯಾಕಂದ್ರೆ ಇದು ಇಡೀ ಒಂದು ಪಕ್ಷಕ್ಕೆ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತಿಗಳು ಅಲ್ಲಿ ವ್ಯಕ್ತಿಗಳ ಒಂದು ಏನು ವ್ಯವಸ್ಥೆ ಇರುತ್ತೆ ಅಥವಾ ವ್ಯಕ್ತಿಗಳ ವ್ಯಕ್ತಿಗತವಾಗಿರ್ತಕ್ಕಂತ ಒಂದು ವಿರುದ್ಧಗಳೇನಿರ್ತವೆ ವೈರುದ್ಯಗಳೇನಿರ್ತವೆ ಅದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗುತ್ತೆ ಹೀಗಾಗಿ ಖಂಡಿತವಾಗಿಯೂ ಕೂಡ ಅದು ಮುಂಬರುವ ಅಂತ ದಿನಗಳಲ್ಲಿ ಸಾಕಷ್ಟು ಚರ್ಚೆಗಂತೂ ಕಾರಣ ಆಗುತ್ತೆ ಒಂದು ವೇಳೆ ಇದೇ ಕಾರಣದಿಂದಾಗಿ ಅವರಿಗೆ ಒಂದು ಸಿಎಂ ಸ್ಥಾನವನ್ನು ಕೂಡ ತಪ್ಪಬಹುದು ಅಥವಾ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಏನಾದರೂ ಮತ್ತೆ ಅಲ್ಲೂ ಕೂಡ ಏನಾದರೂ ಧಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ ಅಂತ ಕೂಡ ಚರ್ಚೆಗಳು ಬರುತ್ತೆ ಖಂಡಿತವಾಗಿಯೂ ಕೂಡ ಈ ಇಡೀ ವಿಚಾರಣೆ ನಡೀತಾ ಇದೆ ಇದರಲ್ಲಿ ಅವರು ಸರಾಗವಾಗಿ ಯಾವುದೇ ರೀತಿಯಾದಂತಹ ತಪ್ಪಿತಸ್ಥರ ಅಲ್ಲ ಅಂತ ಹೊರಗೆ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿ ಅವರ ಮೇಲುಗೈ ಆಗುತ್ತೆ ಒಂದು ವೇಳೆ ಅವರು ತಪ್ಪಿತಸ್ಥರಾಗಿ ಅಥವಾ ಅವರು ಮತ್ತೊಂದು ಬಾರಿ ಏನಾದರೂ ಜೈಲಿಗೆ ಹೋಗುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅವರಿಗೆ ಒಂದು ರಾಜಕೀಯವಾಗಿ ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನವಿತಾ ಓಕೆ ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ ಗೆ ಪಕ್ಷಕ್ಕೆ ಕೆಲಸ